ಬರುವ ಈ ತಿಂಗಳುಗಳ ಭವಿಷ್ಯದ ಬಗ್ಗೆ ಪಂಚಾಂಗದಲ್ಲಿ ಬರುವಂತಹ ಅಂಶಗಳನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ದೆ. ಸಮಯ ಇದ್ದಿದ್ದಿಲ್ಲ ಆದ್ದರಿಂದ ನಿನ್ನೆ ಹೇಳಲಿಲ್ಲ. ಇವತ್ತು ಅದರ ಕುರಿತಾಗಿ ಒಂದು 5-10 ನಿಮಿಷ ಸ್ವಲ್ಪ ಪರಿಚಯವನ್ನು ಮಾಡಿಸಿಕೊಡ್ತೇನೆ. ವಿಶೇಷವಾಗಿ ಕಳೆದ ಷಡ್ಗ್ರಹ ಯೋಗ ಏನೋ ಆರಂಭವಾಯಿತೋ ಆ ಕಾಲದಿಂದ ಹಿಡಿದು ಕೆಟ್ಟ ಕಾಲ ಬಂದಿದೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ಬರುವ ಒಂದು ಸೂಚನೆಗಳು ನಮಗೆ ಕಾಣ್ತಾ ಇವೆ. ಬಹಳ ವಿಚಿತ್ರವಾಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಂತೆ ಈ ರೀತಿಯ ಯೋಗಗಳು ಬಹಳ ಸಲ ಬಂದಿಲ್ಲ ಅಂಥದ್ದು ಈಗ ಬಂದಿದೆ. ಹಾಗಾಗಿ ಕೆಲವು ಮಾತುಗಳನ್ನು ನಾವು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಮಾಡಿದರೆ ಏನು ಸಾಧನವೋ ಸಾಧ್ಯವೋ ಅದನ್ನು ಆ ಸಾಧನೆಗಳನ್ನು ನಾವು ಮಾಡುವ ಪ್ರಯತ್ನವನ್ನು ಮಾಡಲಿಕ್ಕೆ ಬರ್ತದೆ. ಒಂದನೆಯದಾಗಿ ಮೇ 10ನೇ ತಾರೀಕು ಶನಿ ವಕ್ರಿಯಾಗಿದ್ದಾನೆ, ಇದು ಒಂದು. ಮೇ 13ನೇ ತಾರೀಕು ನಾಳೆ ಶುಕ್ರ ವಕ್ರಿಯಾಗ್ತಾನೆ. ಮೇ 15ನೇ ತಾರೀಕು ಗುರು ವಕ್ರಿಯಾಗ್ತಾನೆ. ಮೇ 20ನೇ ತಾರೀಕು ರಾಹು ಕೇತು ವಕ್ರಿಯಾಗ್ತಾರೆ. ಜೂನ್ 18ನೇ ತಾರೀಕು ಬುಧ ವಕ್ರಿಯಾಗ್ತಾರೆ. ಹೀಗೆ 6 ಗ್ರಹಗಳು ಸುಮಾರು ಒಂದು ತಿಂಗಳಲ್ಲಿ, ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ, ಒಂದು ತಿಂಗಳು 5 ವಾರಗಳಲ್ಲಿ 6 ಗ್ರಹಗಳು, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ 6 ಗ್ರಹಗಳು ವಕ್ರಿ ಆಗ್ತಾ ಇದ್ದ. ಒಂದು ಗ್ರಹ ವಕ್ರಿಯಾದದ್ದು ಯಾರ ಕುಂಡಲಿಯಲ್ಲಿದೆ ಅವರಿಗೆ ಎಡವಟ್ಟು ಆಗುವುದು ನಾವು ಕಂಡಿದ್ದೇವೆ. ಅನೇಕ ತರಹದ ಎಡವಟ್ಟುಗಳೆಲ್ಲ ಆಗುವುದನ್ನು ನಾವು ಕಂಡಿದ್ದೇವೆ. ಶಾಸ್ತ್ರವೂ ಹೇಳ್ತದೆ, ಅದರಲ್ಲೇನು ವಿಚಾರವಿಲ್ಲೇ ಇಲ್ಲ. ಬೇರೆ ಬೇರೆ ಗ್ರಂಥಗಳಲ್ಲಿ, ಪ್ರಾಚೀನವಾದ ಗ್ರಂಥಗಳಲ್ಲೂ ಇದೆ. ಅರವಾಚೀನ ಗ್ರಂಥಕಾರರು ಅದನ್ನು ಇವತ್ತಿನವರು ಅನೇಕರು ಅಂಗೀಕಾರ ಮಾಡ್ತಾರೆ. ಹಾಗಾಗಿ ವಕ್ರಿಯಾಗಿರುವಂಥದ್ದು ಅಂದರೆ ಸಾಮಾನ್ಯವಾಗಿ ಒಂದು ನಕ್ಷತ್ರದ ಪಾದ, ಎರಡನೇ ನಕ್ಷತ್ರ, ಅದೇ ನಕ್ಷತ್ರದ ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ಮುಂದಿನ ನಕ್ಷತ್ರ, ಹೀಗೆ ಒಂದು ರಾಶಿ, ಮುಂದಿನ ರಾಶಿ, ಹೀಗೆ ಹೋಗಬೇಕಾದಂಥದ್ದು ಗ್ರಹಗಳ ಸ್ವಭಾವ. ಅದು ಬಿಟ್ಟು ಆ ಗ್ರಹಗಳು ಹಿಂದೆ ತಿರುಗಿದಂಥದ್ದು, ಹಿಂದೆ ಪ್ರಯಾಣ ಮಾಡಿದಂಥದ್ದು ನಮಗೆ ಕಾಣ್ತದೆ. ಹಾಗಾಗಿ ಅದು ವಕ್ರಿಯಾಗುವಂತಹ ಮಾತಿನ ವಿಷಯ. ಅದಕ್ಕಾಗಿ ಮಾರ್ಗಿ ಆಗೋದು ಅನೇಕ ಕೆಲವು, ಒಂದು ಜೂನಿನಲ್ಲೇನೆ ಶುಕ್ರ 25ನೇ ತಾರೀಕಿಗೆ ಮಾರ್ಗಿ ಆಗ್ತಾನೆ, ಜುಲೈಯಲ್ಲಿ ಬುಧ ಮಾರ್ಗಿ ಆಗ್ತಾನೆ. ಆದರೆ ಶುಕ್ರ, ಶನಿ ಮತ್ತು ಗುರುಗಳು ಮಾತ್ರ ಸೆಪ್ಟೆಂಬರ್ವರೆಗೆ ಮಾರ್ಗಿ ಆಗುವುದಿಲ್ಲ. ಹಾಗಾಗಿ ವಕ್ರಿಯಾಗೇ ಉಳಿತಾರೆ, ಆಗ ಮಾತ್ರ ಅವರು ಮಾರ್ಗಿ ಆಗ್ತಾರೆ. ರಾಹುಕೇತುಗಳು ಇನ್ನೂ ದೀರ್ಘಕಾಲದವರೆಗೆ ಅವರು ವಕ್ರಿಯಾಗಿರ್ತಾರೆ. ಹಾಗಾಗಿ ಈ 6 ಗ್ರಹಗಳ ವಕ್ರಿಯಾಗಿರೋದು, ಅದರೊಳಗೂ ವಿಚಿತ್ರವಾದದ್ದು ಅಂತಂದರೆ ಶುಕ್ರ ಸ್ವಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ. ಅವನೇನು ಫಲವನ್ನು ಕೊಡಬೇಕಾಗಿರುವಂಥದ್ದು ಅದೆಲ್ಲ ಅನೇಕ ಅಂಶಗಳು ಎಡವಟ್ಟಾಗ್ತಕ್ಕಂಥದ್ದು, ವಿರುದ್ಧವಾಗುವಂಥದ್ದು, ಹೀಗೆಲ್ಲ ಆಗುವಂಥದ್ದು. ಶನಿ ಸ್ವಸ್ಥಾನಿ ಇದ್ದಾನೆ, ಗುರು ಮಾತ್ರ ನೀಚನಾಗಿದ್ದಾನೆ, ಮತ್ತು ಕೆಟ್ಟ ಅನರ್ಥವನ್ನು ಉಂಟು ಮಾಡತಕ್ಕಂಥದ್ದು. ಗುರು ಅನ್ನುವ ಕಾರಣಕ್ಕೆ ಒಳ್ಳೆಯದಾಗಿದ್ದರೂ ಕೂಡ ಅವನು ಬಹಳ ಉತ್ತಮನಾದಂತಹ ಗ್ರಹ, ಎಲ್ಲ ಗ್ರಹಗಳಲ್ಲಿ ಶ್ರೇಷ್ಠ ಗ್ರಹ ಗುರುಗ್ರಹ. ಆದರೆ ಅವನು ವಕ್ರಿಯಾದದ್ದರಿಂದ ಎಲ್ಲ ವಿಕೃತವಾಗಿರುವಂತಹ ಫಲಗಳನ್ನು ಕೊಡುವಂತಹ ಸಂಭವವಿದೆ ಅಂತ ಶಾಸ್ತ್ರಗಳು, ಮೂಲ ಗ್ರಂಥಗಳು ನಮಗೆ ತಿಳಿಸ್ತವೆ. ಬುಧನು ವಕ್ರಿಯಾಗಿದ್ದಾನೆ, ಸ್ವಸ್ಥಾನದಲ್ಲಿ ಇದ್ದಾನೆ. ರಾಹು ಕೇತು ಮಿತ್ರಗ್ರಹ ಮತ್ತು ಉಚ್ಚ ಗ್ರಹಗಳಲ್ಲಿದ್ದಾರೆ, ಇದ್ದು ವಕ್ರಿಯಾಗಿದ್ದಾರೆ. ಹೀಗೆ 6 ಗ್ರಹಗಳು ವಕ್ರಿಯಾದದ್ದು ನಮ್ಮ ಸೆಪ್ಟೆಂಬರ್ವರೆಗಿನ ಕಾಲವಂತೂ ಸ್ವಲ್ಪ ಭಯಾನಕವಾದ ಕಾಲವೇ. ಅಷ್ಟು ಕಾಲವಲ್ಲದೇನೆ ಅದರ ಮುಂದೆ ಸ್ಪಿಲ್ ಓವರ್ ಅಂತಂತಾರಲ್ಲ, ಆ ರೀತಿಯಾಗಿ ಅದರ ಪರಿಣಾಮವಾಗಿರುವಂತಹ ಮುಂದಿನ ಕಾಲದಲ್ಲೂ ಕೂಡ ಮತ್ತೆ ಕೆಟ್ಟ ಕಾಲ ಅನುಸ್ಯೂತವಾಗ್ತದೆ, ಅದು ಮುಂದೆ ಅನುವರ್ತವಾಗ್ತದೆ ಅನ್ನುವುದು ನಮ್ಮ ಅನುಭವದಲ್ಲಿ
ಹಿರಿಯರ ಅನುಭವದಲ್ಲಿ ಗ್ರಂಥಕಾರರು ಹೇಳುವಂತೆ ನಾವಿದನ್ನು ತಿಳ್ಕೋಬಹುದು. ಇದಲ್ಲದೇನೆ ಡಿಸೆಂಬರ್ 13ನೇ ತಾರೀಕು ಪಂಚಗ್ರಹ ಯೋಗ, ಕಾರ್ತಿಕ ಕೃಷ್ಣ ಚತುರ್ದಶಿ, ಪದ್ಮನಾಭ ತೀರ್ಥರ ಆರಾಧನೆಯ ಸುಮಾರಿಗೆ ಆಗ ಪಂಚಗ್ರಹ ಯೋಗ ಅಂತನ್ನೋದು ಬರ್ತದೆ. ಪಂಚಗ್ರಹ ಯೋಗ ಒಂದರ್ಥದಲ್ಲಿ ತುಂಬ ಕೆಟ್ಟದ್ದಾಗಿರುವಂಥದ್ದು, ಅದು ಒಂದು ಭಯಾನಕವಾಗಿರುವಂತಹ ಸನ್ನಿವೇಶ. ಅದಕ್ಕೂ ಒಂದು ಭಯಾನಕ ಮುಂದೆ ಫೆಬ್ರವರಿ 11ನೇ ತಾರೀಕು, ಅದು ಪೌಷಕೃಷ್ಣ ಅಮಾವಾಸ್ಯ ಷಡ್ಗ್ರಹ ಯೋಗ. ಕಳೆದ ಬಾರಿ ಷಡ್ಗ್ರಹ ಯೋಗ ಬಂದಿತ್ತು, ಹಾಗೆ ಈ ಸಲವೂ ಕೂಡ ಮತ್ತೆ ಷಡ್ಗ್ರಹ ಯೋಗ ಬರ್ತಾ ಇದೆ, ಅದು ಒಂದು ಕೆಟ್ಟದ್ದಾದಂಥದ್ದು. ನಾಳೆ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ, ಇವತ್ತು ವೈಶಾಖ, ಸರಿಯಾಗಿ ಒಂದು ತಿಂಗಳು ಹೆಚ್ಚು ಕಡಿಮೆ 10 ದಿವಸದ ನಂತರ ಅಂದರೆ ಅಮಾವಾಸ್ಯೆ 40 ದಿವಸದ ಸುಮಾರಿಗೆ ಜೂನ್ 21ನೇ ತಾರೀಕು ಜ್ಯೇಷ್ಠ ಕೃಷ್ಣ ಅಮಾವಾಸ್ಯ ಗ್ರಹಣ, ಸೂರ್ಯಗ್ರಹಣ. ಈ ಎಲ್ಲ ವಕ್ರಿಯಾಗಿರುವ ಸಂದರ್ಭದಲ್ಲಿ ವಕ್ರಿಯಾಗಿ ಇರುವುದು ಮಾತ್ರವಲ್ಲ, ಆ ಯೋಗಗಳನ್ನೆಲ್ಲ ಹೇಳಲಿಕ್ಕೆ ಬೇಕು, ಬಹಳ ಹೇಳಿ ಆಗ್ತದೆ, ಆದ್ದರಿಂದ ನಾನು ಅಷ್ಟು ವಿಸ್ತಾರವಾಗಿ ಹೇಳುವುದಿಲ್ಲ, ಅದೊಂದು ಪ್ರೊಫೆಷನಲ್ ಆದಂತಹ ಮಾತುಗಳನ್ನು ಹೇಳಿದಂತಾಗ್ತದೆ, ಬೇಡ ಇಷ್ಟು ಮಾತ್ರ ನಾನು ಸಾಕು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಆ ಗ್ರಹಣ ಏನಿದೆ, ಆ ಗ್ರಹಣವೂ ಕೂಡ ಅದು ಭಾವಕ ಅಮಾವಾಸ್ಯಾ ದಿವಸ ಅಂತಹ ವಿಚಿತ್ರವಾಗಿರುವಂತಹ ಕೆಟ್ಟದಾದ ಮತ್ತು ಗ್ರಹಣ ಬರ್ತದೆ. ಆದ್ದರಿಂದ ಅದು ಕೂಡ ಮಿಥುನ ರಾಶಿಯ ಮೇಲೆ, ತತ್ರಾಪಿ ಮೃಗಶಿರಾ ನಕ್ಷತ್ರದ ಮೇಲೆ ಬರ್ತಾ ಇದೆ, ಆದ್ದರಿಂದ ಎಲ್ಲರೂ ಜೋಕೆಯಿಂದ ಇರಬೇಕು. ಈ ಸುಮಾರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ತಿಳಿದವರು ಹೇಗೆ ಅವರವರು ಹೇಳಿದಂತೆ ಮಾಡಬಹುದು, ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಶುಭವಾದ ಕಾರ್ಯಗಳನ್ನು ಆದಷ್ಟು ಮಾಡಿ, ಮನೆ ಕಟ್ಟುವುದು ಆರಂಭ ಅಥವಾ ವಿವಾಹ ಮಾಡುವುದು, ಇಲ್ಲವೇ ಉಪನಯನ ಅಥವಾ ಇನ್ಯಾವುದೋ ಒಂದು ಕರ್ಮಗಳೇನಿವೆ ಸತ್ಕರ್ಮಗಳು, ಅವುಗಳನ್ನು ಈ ಸಂದರ್ಭದಲ್ಲಿ ಮಾಡುವುದು ಬೇಡ, ಮಾಡುವುದು ಅನರ್ಥಕಾರಿ, ಒಳ್ಳೆಯದಾಗುವುದಿಲ್ಲ, ಆದಷ್ಟು ಮಾಡಿ ಅದನ್ನು ಪರಿಹಾರ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಈವನ್ ಇನ್ವೆಸ್ಟ್ಮೆಂಟು, ಆ ದೊಡ್ಡ ದೊಡ್ಡ ಕಂಪನಿಗಳನ್ನು ತೆಗೆಯುವುದು, ಕಂಪನಿಗಳಲ್ಲೇ ಹೊಸ ಕೆಲಸಗಳನ್ನು ದೊಡ್ಡ ದೊಡ್ಡ ಕಂಪನಿಯನ್ನು ನಡೆಸುವವರ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ದೊಡ್ಡ ಪ್ರಾಜೆಕ್ಟ್ಗಳನ್ನು ಹಾಕೋದು ಇತ್ಯಾದಿಗಳೇನಿವೆ ಅವುಗಳನ್ನು ಕೂಡ ಆದಷ್ಟು ಮಾಡಿ ಪರಿಹಾರ ಮಾಡುವುದು ಉಚಿತವಾದದ್ದು. ಅದರಿಂದ ಎಲ್ಲರಿಗೆ ಮಂಗಲವಾಗಬೇಕು. ಇಂಥ ಕೆಟ್ಟದಾದ ಗುರು ವಕ್ರಿಯಾದದ್ದರಿಂದ, ಗುರು ವಕ್ರಿಯಾದದ್ದು ಕಳೆದ ಬಾರಿಯೂ ಅದೇ ರೀತಿ ಅಸ್ತಾದಿ ಇತ್ತು, ಆ ಗುರು ವಕ್ರಿಯಾದದ್ದರಿಂದ ಮತ್ತೆ ವಿವೇಕ ಭ್ರಷ್ಟವಾಗಿ, ಹಿಂದೆಲ್ಲ ನಾವು ನೋಡಿದೆವು ಯಾವ ರೀತಿಯಾಗಿ ಅಲ್ಲಲ್ಲಿ ಅನೇಕ ಕಡೆಗೆ ಜನರಿಗೆಲ್ಲ ವಿವೇಕ ಭ್ರಷ್ಟರಾಗಿ ವಿರೋಧವನ್ನು ಮಾಡುವುದು, ದ್ವೇಷವನ್ನು ಮಾಡುವುದು, ಜಗಳ ಆಡುವುದು, ಕದನ ಮಾಡುವುದು, ಮನೆ ಮನೆಗಳಲ್ಲಿ ವಿವಾದ, ಮನುಷ್ಯರಲ್ಲಿ ವಿವಾದ, ಸ್ನೇಹಿತರಲ್ಲಿ ಜಗಳ, ಸಂಸ್ಥೆಗಳಲ್ಲಿ ವಿವಾದ ವಿರೋಧ, ಹೀಗೆ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ಈ ರೀತಿಯಾಗಿ ಆಗುವಂತಹ ಸಂಭವ ಅವಶ್ಯವಾಗಿದೆ. ಆದ್ದರಿಂದ ಅದು ಒಂದು, ಜೊತೆಗೆ ಶನಿಯೂ ವಕ್ರಿಯಾದದ್ದರಿಂದ ಅದರ ದುಷ್ಪರಿಣಾಮನೂ ಕೂಡ, ಮತ್ತು ಕ್ರೂರತನ ಅಂತನ್ನೋದು ಹೆಚ್ಚು ಬರಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಈ ತಿಳುವಳಿಕೆ ಇಲ್ಲದೆ ಕ್ರೂರತನ ಹೆಚ್ಚಾಗಿ ಅವಿವೇಕದಿಂದ ಮಾಡುವಂತಹ ಕೆಲಸಗಳು ಆಗುವಂಥದ್ದು, ಮತ್ತು ಶುಕ್ರ ಮತ್ತು ಬುಧ ವಕ್ರಿ ಆಗಿದ್ದದ್ದಕ್ಕಾಗಿ, ಶುಕ್ರ ವಕ್ರಿ ಆದದ್ದರಿಂದ ಅನೇಕ ತರಹದ ಕೆಟ್ಟ ಕೆಟ್ಟ ಈ ಲಿಸೆನ್ಷಿಯಸ್ ಅಂತ ಏನಂತೇವೆ ಆ ವಿಧವಾದಂತಹ ಪಾಪಕೃತ್ಯಗಳು, ಅನೇಕ ವಿಧವಾದಂತಹ ಅತ್ಯಾಚಾರ ವ್ಯಭಿಚಾರಾದಿ ಕರ್ಮಗಳು ಆಗುವ ಸಂಭವಗಳು ಇರ್ತವೆ. ಆದ್ದರಿಂದ ಬಹಳ ಜೋಕೆಯಿಂದ ಎಲ್ಲರೂ ಕೂಡ ಮಕ್ಕಳನ್ನಾಗಲಿ, ಪರಿವಾರದವರನ್ನಾಗಲಿ, ಅಥವಾ ಒಟ್ಟಾರೆ ತಮ್ಮ ಗುರುತಿದ್ದ ಎಲ್ಲ ಜನರನ್ನು ಕೂಡ ಜೋಕೆಯಿಂದ ರಕ್ಷಣೆ ಮಾಡಬೇಕು, ಇದು ಒಂದು ನನ್ನ ಸಲಹೆ ಸೂಚನೆ ಇದೆ. ಇದರ ಜೊತೆಗೆ ಎಲ್ಲಕ್ಕೆ ಮೇಲೆ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡುವುದು, ಜಪಗಳಲ್ಲಿ ನಾರಾಯಣ ಗಾಯತ್ರಿ ಮಂತ್ರ, ನಾರಾಯಣ ಮಂತ್ರ ಅಷ್ಟಮಹಾಮಂತ್ರಗಳಾಗಲಿ ಅಥವಾ ಕೃಷ್ಣ ಮಂತ್ರ, ವೇದವ್ಯಾಸ ಮಂತ್ರ, ವಿಶೇಷವಾಗಿ ನರಸಿಂಹ ಮಂತ್ರ ಎಲ್ಲ ವಿಧವಾದಂತಹ ಆಪತ್ತುಗಳನ್ನು ಪರಿಹಾರ ಮಾಡಿ ಕಷ್ಟಗಳನ್ನು ಕಳೆದು ಇಷ್ಟಾರ್ಥಗಳನ್ನು ಕೊಡುವುದರಲ್ಲಿ ಏನೇನು ಸಂಶಯವಿಲ್ಲ. ನರಸಿಂಹದೇವರು ನಮ್ಮನ್ನು ಸದಾಕಾಲ ಭದ್ರವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಗಟ್ಟಿಯಾಗಿ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ, ಅವನಿಗೆ ಶರಣು ಹೋಗುವಂತೆ ಮನಸಾರೆ ಪೂರ್ಣ
ಪ್ರತಿ ಪ್ರತಿ ಮಂತ್ರವನ್ನು ಪಠನ ಮಾಡುವಾಗ ಸಾವಿರ ಬಾರಿ ನರಸಿಂಹ ಮಂತ್ರವನ್ನು ಪಠನ ಮಾಡುವಾಗ ಪ್ರತಿ ಮಂತ್ರ ಪಠನಕ್ಕೂ ಭಕ್ತಿಯಿಂದ ಅನುಸಂಧಾನದಿಂದ ಪೂರ್ಣ ಶರಣಾಗತರಾಗಿ ನಾನು ಏನೂ ಅಲ್ಲ ಏನೂ ಅಲ್ಲ ಪೂರ್ಣ ಪೂರ್ಣ ಪರತಂತ್ರ ಅತ್ಯಂತ ಪರತಂತ್ರನಾಗಿದ್ದೇನೆ ಅಂತ ತನ್ನನ್ನು ತಾನು ದೇವರ ಪಾದಗಳಿಗೆ ಪೂರ್ಣವಾಗಿ ಸಮರ್ಪಿಸಿ ಭಗವಂತನನ್ನು ಸರ್ವೋತ್ತಮತ್ವವನ್ನು ಪರಮಾತ್ಮನ ಅನಂತ 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 ಗುಣಪೂರ್ಣತ್ವವನ್ನು ವಿಶೇಷವಾಗಿ ಪರಮಾತ್ಮನ ಸ್ಮರಣೆ ಮಾಡಿ ಕಾರುಣ್ಯವನ್ನು ಪರಮೇಶ್ವರತ್ವವನ್ನು ಅಪ್ರತಿಹತವಾದ ಮಹೇಶ್ವರ್ಯವನ್ನು ಸ್ವಾತಂತ್ರ್ಯ ಸ್ವಾಮಿತ್ವ ಇತ್ಯಾದಿಗಳನ್ನು ಚಿಂತನವನ್ನು ಮಾಡ್ತಾ ಪರಮಾತ್ಮನ ವಾತ್ಸಲ್ಯ ಪರಮಾತ್ಮನ ದಯಾ ಅನಂತ ದಯಾನಿಧಿತ್ವ ಇವುಗಳೆಲ್ಲವನ್ನೂ ಕೂಡ ಸ್ಮರಣೆ ಮಾಡ್ತಾ ಜಪವನ್ನು ಮಾಡಬೇಕು. ಕೃಷ್ಣ ಮಂತ್ರ, ವೇದವ್ಯಾಸ ಮಂತ್ರ, ನರಸಿಂಹ ಮಂತ್ರ, ಧನ್ವಂತರಿ ಮಂತ್ರ, ಹೀಗೆ ಎಲ್ಲ ಮಂತ್ರಗಳ ಜಪ, ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಪುರುಷರು ಕನಿಷ್ಠ ಪಕ್ಷಕ್ಕೆ ನನ್ನ ಅಭಿಪ್ರಾಯದಲ್ಲಿ ಮೂರು ಬಾರಿಯಾದರೂ ಕೂಡ ಪಾರಾಯಣ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಕನಿಷ್ಠ ಎರಡು ಬಾರಿ, ಅದೂ ಆಗದೇ ಇದ್ದರೆ ಒಂದು ಬಾರಿಯಂತೂ ತಪ್ಪಿಸ್ಲಿಕ್ಕಿಲ್ಲೇ ಇಲ್ಲ, ಅವಶ್ಯವಾಗಿ ಪಾರಾಯಣ ಮಾಡಿ. ಸ್ತ್ರೀಯರಿಗೆ ಈ ವಿಷ್ಣು ಸಹಸ್ರನಾಮ ಹಾಗೂ ದುರ್ಗಾಸ್ತೋತ್ರ ಮತ್ತು ಸುಂದರಕಾಂಡ, ಶ್ರೀಮದ್ ಆಚಾರ್ಯರು ಮಾಡಿದ ಸುಂದರಕಾಂಡವನ್ನು ಪಠನ ಮಾಡಿ ರೆಕಾರ್ಡ್ ಮಾಡಿ ಅವರಿಗೆ ನಿತ್ಯದಲ್ಲಿ ಮೂರು ಬಾರಿ ಕೇಳುವುದಕ್ಕೆ ಮತ್ತೆ ಅವಕಾಶವನ್ನು ಮಾಡಿ ಕೊಡಬೇಕು. ಹನ್ನೊಂದನೇ ಅಧ್ಯಾಯ ಭಗವದ್ಗೀತೆ ಅತಿಶ್ರೇಷ್ಠವಾಗಿರುವಂತಹದ್ದು, ಎಲ್ಲ ಆಪತ್ತುಗಳನ್ನು ಕಳೆಯುವಂತಹ ಭಗವಂತನ ಮಹಾಮಹಿಮೆಯನ್ನು ಹೇಳುವ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯ ಪರಮ ಮಂಗಲ. ಆ ಅಧ್ಯಾಯವನ್ನು ಕೂಡ ಪಠನ ಮಾಡಬೇಕು ಪುರುಷರು. ಸ್ತ್ರೀಯರು ಅದನ್ನು ಪಠನ ಮಾಡಿದ್ದನ್ನು ಅವಶ್ಯವಾಗಿ ಕೇಳಬೇಕು. ದುರ್ಗಾಸ್ತೋತ್ರ ಹಾಗೂ ಸುಂದರಕಾಂಡ, ವಾಯುಸ್ತುತಿ, ಇನ್ನು ಅನೇಕ ಸ್ತೋತ್ರಗಳು, ವಿಶೇಷವಾಗಿ ನಾರಾಯಣ ವರ್ಮ, ನಾರಾಯಣ ಕವಚ, ನಾರಾಯಣ ವರ್ಮ, ಅದನ್ನು ಪಠನ ಮಾಡುವುದು, ಹೀಗೆ ಇವೆಲ್ಲವನ್ನು ವಿಶೇಷವಾಗಿ ವರ್ಣಿಸುತ್ತಾ ಅದರ ಇತ್ಯಾದಿಗಳ ಜಪ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಅದರಿಂದ ಪರಮಾತ್ಮ ಮಂಗಲವನ್ನು ಮಾಡ್ತಾನೆ. ಮಂಗಲವನ್ನು ಮಾಡುವುದರಲ್ಲಿ ಭಗವಂತ ತನ್ನ ಭಕ್ತರಿಗೆ ಮಂಗಲ ಮಾಡುವುದರಲ್ಲಿ ಏನೂ ವಿವಾದವಿಲ್ಲ. ಜಗತ್ತಿಗೆ ಎಂಥ ಆಪತ್ತು ಬಂದರೂ ಕೂಡ ಅದು ದುಷ್ಟರಿಗೆ ಆಪತ್ತನ್ನು ಕೊಟ್ಟು ಪರಮಾತ್ಮ ಶಿಷ್ಟರನ್ನು ತನ್ನ ಭಕ್ತರನ್ನು ಶರಣಾಗತರನ್ನು ಅವಶ್ಯವಾಗಿ ರಕ್ಷಣೆ ಮಾಡ್ತಾನೆ, ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಪರಮ ಮಂಗಲವನ್ನು ಪಡೆಯಬೇಕು. ಜಪ ಪಾರಾಯಣ ಇದು ಮುಖ್ಯ. ಜೊತೆಗೆ ಯಾರಿಗೆ ಸಾಧ್ಯವಿದೆಯೋ ಕಾಲಕಾಲಕ್ಕೆ ಹೋಮಗಳನ್ನು ಮಾಡಲಿ, ತಿಂಗಳಿಗೊಮ್ಮೆ ಇತ್ಯಾದಿಯಾಗಿ. ಒಂದು ಎರಡನೆಯದು ವಿಶೇಷವಾಗಿ ದಾನವನ್ನು ಹಾಗೂ ಉಪವಾಸಾದಿಗಳು ಇತ್ಯಾದಿಗಳನ್ನು ಮಾಡಿ ಭಗವಂತನ ನಿತ್ಯದಲ್ಲಿ ಪರಮಾತ್ಮನನ್ನು ವಿಶೇಷವಾಗಿ ಮಂಗಲ, ಜಗತ್ತಿಗೆ ಮಂಗಲ ಮಾಡಲಿ ಅಂತ ಪರಮಾತ್ಮನ ಅರ್ಚನೆ, ಪೂಜೆ ಇತ್ಯಾದಿಗಳು, ಭಜನೆ ವಿಶೇಷವಾಗಿ ಪುರುಷರೂ ಸರಿಯೇ, ವಿಶೇಷವಾಗಿ ಸ್ತ್ರೀಯರು ಉತ್ತಮೋತ್ತಮವಾದ ಭಗವಂತನನ್ನು ಮೆಚ್ಚಿಸುವ ಶ್ರೇಷ್ಠ ದೇವರ ನಾಮಗಳನ್ನು ಹೇಳಿ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು, ಹೀಗೆ ಅನೇಕ ಮಹನೀಯತಮರಾದ ದಾಸವರೆಣ್ಯರಿದ್ದಾರೆ. ಅವರೆಲ್ಲರ ಶ್ರೇಷ್ಠವಾದ ಪದಸುಳಾದಿಗಳನ್ನು ಹೇಳಿ ನಿತ್ಯ ಪರಮಾತ್ಮನನ್ನು ಮೆಚ್ಚಿಸುವ ಕಾರ್ಯವನ್ನು ಮಾಡಲಿ, ನಾಮಸ್ಮರಣೆಗಳನ್ನು ಮಾಡ್ತಾ ಇರಲಿ. ಅದರಿಂದ ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ, ಯಾವ ಸಂದೇಹವಿಲ್ಲ ಅಂತನ್ನುವುದಾಗಿಯೂ ಕೂಡ ನಾನು ಪರಮಾತ್ಮನ ಪಾದಸ್ಮರಣೆ ಮಾಡ್ತಾ, ಶ್ರೀಮದ್ ಆಚಾರ್ಯರ ಪಾದಸ್ಮರಣೆ ಮಾಡಿ, ಎಲ್ಲ ದೇವತೆಗಳ ಗುರುಗಳ ಪಾದಸ್ಮರಣೆ ಮಾಡಿ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣ.